ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಂಬತ್ಮೂರು ದೊರೆ ಬಿಸ್ಮಾರ್ಕನ ಪ್ರಭಾವದ ಮೂಲಕ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಕಪಟ ವೇಷಧಾರಿಗಳನ್ನು ಅಂದರೆ ಜೆಸ್ಯೂಟ್ ಕ್ರೈಸ್ತ ಪಂಗಡದವರನ್ನು ಜರ್ಮನಿಯಿಂದ ಬಹಿಷ್ಕರಿಸಲಾಯಿತು ಜರ್ಮನಿಯ ಕಲ್ಯಾಣಕ್ಕಾಗಿ ಅವರು ಹಾನಿಕಾರಕ ಎಂದು ಪರಿಗಣಿಸಿದರು ನಂತರ ಈ ಕ್ರಮವನ್ನು ರದ್ದುಗೊಳಿಸಿದರು ಹೀಗಾಗಿ ಕ್ಯಾಥೊಲಿಕ್ ಪಕ್ಷ ಸಮನ್ವಯಗೊಳಿಸಲು ಮತ್ತು ಅದರ ಪ್ರಭಾವವನ್ನು ಗಳಿಸಲು ಸೇನಾ ಕ್ರಮಗಳ ಬೆಂಬಲದಲ್ಲಿ ಆದೇಶಿಸಲಾಯಿತು ವಾದ ವಿವಾದಗಳ ಪ್ರಶ್ನೆಯ ಸಂದರ್ಭದಲ್ಲಿ ಒಂದು ಮಹತ್ವದ ಹೇಳಿಕೆಯು ಅತ್ಯಂತ ನಿಜವೆಂದು ಸಾಬೀತುಪಡಿಸಿದರು ಆ ಸಮಯದಲ್ಲಿ ಮನೆಯನ್ನು ನಗೆಗಳಲ್ಲಿ ಸೆಳೆಯಲು ಮಾತ್ರ ಸಹಾಯ ಮಾಡಿತು ಸಮಾಜವಾದ ಅರಾಜಕತೆ ಎಂಬ ಜಲಪ್ರಳಯ ಬೇಗ ಬಂದು ಅವರನ್ನೂ ಮುಣುಗಿಸುವುದು ಖಚಿತವಾದ್ದರಿಂದ ಆ ಇಬ್ಬಂದಿ ಮಾತುಗಾರರನ್ನು ಅಂದರೆ ಜೆಸ್ಯೂಟ್ ಪಂಥದವರನ್ನು ಮರುಪಡೆಯುವುದು ಅಪಾಯಕಾರಿ ಅಲ್ಲ ಎಂಬುವುದು ಟೀಕೆಯ ಅಭಿಪ್ರಾಯವಾಗಿತ್ತು ಚರ್ಚ್ ಆಫ್ ರೋಮ್ನೊಂದಿಗೆ ಇಟಲಿಯ ರಾಜ ಮತ್ತು ಸರ್ಕಾರದ ಸಮನ್ವಯ ಪ್ರಯತ್ನಗಳಲ್ಲಿ ಉದ್ದೇಶವು ಸ್ಪಷ್ಟವಾಗಿ ಅರಾಜಕತೆಯ ಹರಡುವಿಕೆ ಮತ್ತು ಸಾಮಾಜಿಕ ಸಂಗ್ರಾಮದ ಪ್ರತೀಕ್ಷೆಯಾಗಿದೆ ಈ ಪ್ರಧಾನವಾದ ಚಿರುಕಿನ ಅಲೆಯನ್ನು ಹುಟ್ಟಿಸುವ ಕುರಿತಾಗಿ ಪ್ರಸ್ತುತ ಇಟಾಲಿಯನ್ ರಾಜಕೀಯ ಐತಿಹಾಸಿಕ ವಿಮರ್ಶೆಯೊಂದಿಗೆ ಪ್ರಾರಂಭವಾಗುವ ಗಮನಾರ್ಹ ಭಾಷಣದಲ್ಲಿ ಮತ್ತು ದೈನಂದಿನ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಕ್ರಾಂತಿಕಾರಿ ಚಳುವಳಿಯ ಘೋಷಣೆಯೊಂದಿಗೆ ಮುಕ್ತಾಯಗೊಳಿಸಿ ಹೇಳುವುದೇನೆಂದರೆ ಸಾಮಾಜಿಕ ವ್ಯವಸ್ಥೆಯು ಈಗ ಬಹು ಮಹತ್ವದ ಬಿಕ್ಕಟ್ಟಿನ ಮೂಲಕ ಹಾದು ಹೋಗುತ್ತಿದೆ ಪರಿಸ್ಥಿತಿಯು ಎಷ್ಟು ತೀವ್ರವಾಗಿದೆ ಎಂದರೆ ದೇವರೂ ಇಲ್ಲ ರಾಜನೂ ಇಲ್ಲ ಎಂದು ಕೆತ್ತಲಾದ ಆ ಕುಖ್ಯಾತ ತಂಡದ ವಿರುದ್ಧ ನಾಗರಿಕ ಮತ್ತು ಧಾರ್ಮಿಕ ಅಧಿಕಾರವು ಒಗ್ಗೂಡುವುದು ಮತ್ತು ಸಾಮರಸ್ಯದಿಂದ ಕೆಲಸ ಮಾಡುವುದು ಸಂಪೂರ್ಣವಾಗಿ ಅಗತ್ಯವೆಂದು ತೋರುತ್ತದೆ ಈ ತಂಡವು ಸಮಾಜದ ಮೇಲೆ ಯುದ್ಧ ಸಾರಿದೆ ಎಂದು ಅವರು ಹೇಳಿದರು ಸಮಾಜವು ಈ ಘೋಷಣೆಯನ್ನು ಒಪ್ಪಿಕೊಳ್ಳಲಿ ಹಾಗೂ ದೇವರಿಗಾಗಿ ರಾಜ ಮತ್ತು ದೇಶಕ್ಕಾಗಿ ಎಂಬ ಕದನದ ಕೂಗನ್ನು ಮತ್ತೆ ಕೂಗಲಿ ಎಲ್ಲ ನಾಗರಿಕ ರಾಷ್ಟ್ರಗಳಾದ್ಯಂತ ನಾಗರಿಕ ಶಕ್ತಿಗಳ ಕಡೆಯಿಂದ ಇದೇ ಭಯದ ಮುನ್ಸೂಚನೆ ಎಂದರೆ ರೋಮ್ನ ಪೋಪ್ನ ಪರವಾಗಿ ಯುರೋಪಿನ ಎಲ್ಲಾ ನಾಗರಿಕ ಶಕ್ತಿಗಳ ಇತ್ತೀಚಿನ ರಾಜೀ ಮನೋಭಾವವನ್ನು ಆಧರಿಸಿದೆ ಮತ್ತು ಇದು ಈಗ ಅವರ ದೀರ್ಘಾವಧಿಗೆ ಸಾಕಷ್ಟು ಅನುಕೂಲಕರವಾಗಿ ಕಾಣಲು ಪ್ರಾರಂಭಿಸುತ್ತದೆ ಕಳೆದು ಹೋದ ತನ್ನ ಬಹುಪಾಲು ತಾತ್ಕಾಲಿಕ ಶಕ್ತಿಯನ್ನು ಮರಳಿ ಪಡೆಯುವ ಅಚ್ಚುಮೆಚ್ಚಿನ ಭರವಸೆಯು ರಾಷ್ಟ್ರಗಳ ಈ ಮನೋಭಾವವನ್ನು ಕೆಲವು ವರ್ಷಗಳ ಹಿಂದೆ ಪೋಪ್ಗೆ ಸಲ್ಲಿಸಲಾದ ದುಬಾರಿ ಉಡುಗೊರೆಗಳಲ್ಲಿ ಅತ್ಯಂತ ಗಮನಾರ್ಹವಾಗಿ ವಿವರಿಸಲಾಗಿದೆ ಕೆಲವು ವರ್ಷಗಳ ಹಿಂದೆ ಪೋಪ್ ಜುಬಿಲಿ ಸಂದರ್ಭದಲ್ಲಿ ಕ್ರೈಸ್ತ ಪ್ರಪಂಚದ ಎಲ್ಲಾ ಸರ್ಕಾರಗಳ ಮುಖ್ಯಸ್ಥರು ಜಾಗೃತ ಪ್ರಪಂಚದ ಪ್ರಬಲ ಶಕ್ತಿಯನ್ನು ನಿಭಾಯಿಸಲು ತಮ್ಮ ಸ್ವಂತ ಅಸಮರ್ಥತೆಯ ಭಾವನೆಯನ್ನು ಅನುಭವಿಸಿದರು ನಾಗರಿಕ ಅಧಿಕಾರಿಗಳು ಸಂಪೂರ್ಣವಾಗಿ ಹತಾಶೆಯಲ್ಲಿ ಒಂದು ಕಾಲದಲ್ಲಿ ಎಲ್ಲ ಕ್ರೈಸ್ತ ಪ್ರಪಂಚವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ ಪೇಪಸಿಯ ಹಿಂದಿನ ಶಕ್ತಿ ನಿರಂಕುಶಾಧಿಕಾರವನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ಅವರು ನಿರಂಕುಶಾಧಿಕಾರಿಯನ್ನು ದ್ವೇಷಿಸುತ್ತಿದ್ದರೂ ದೊಡ್ಡ ರಿಯಾಯಿತಿಗಳನ್ನು ನೀಡಲು ಸಿದ್ಧರಿದ್ದಾರೆ ಈ ಮೂಲಕ ಅವರು ಅತೃಪ್ತ ಜನರನ್ನು ನಿಯಂತ್ರಣದಲ್ಲಿ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ರೋಮನ್ ಕ್ಯಾಥೊಲಿಕ್ ಚರ್ಚ್ ತುಂಬಾ ಶ್ರದ್ಧೆಯಿಂದ ಹೇಳಿರುವ ಹಕ್ಕನ್ನು ಅನೇಕರು ಅಂಗೀಕರಿಸುತ್ತಾರೆ ಇದು ಸಮಾಜವಾದ ಹಾಗೂ ಅರಾಜಕತಾವಾದ ಏಳಿ ಏರಿಳಿತದ ವಿರುದ್ಧ ಏಕೈಕ ವಿಶ್ವಾಸಾರ್ಹ ಭದ್ರಕೋಟೆಯಾಗಿದೆ ಈ ಭ್ರಮೆಯನ್ನು ಉಲ್ಲೇಖಿಸಿ ಜೆಸ್ಯೂಟ್ ಪಂಥದ ಮಾಜಿ ಕೌಂಟ್ ಪಾಲ್ ವಾನ್ ಹುಯೇನ್ಸ್ ಬ್ರೂಕ್ ಎಂಬಾತನು ಈಗ ಪ್ರೊ ಪ್ರೊಟೆಸ್ಟೆಂಟಿಸಂಗೆ ಮತಾಂತರಗೊಂಡಿದ್ದು ಬೆಲ್ಜಿಯಂ ಕ್ಯಾಥೊಲಿಕ್ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವದ ಪ್ರಗತಿಯನ್ನು ಆ ದಿಶೆಯಿಂದ ಯಾವುದೇ ಸಹಾಯದ ಭರವಸೆ ಸ್ಥಿತಿಯನ್ನು ತೋರಿಸಲು ಸೂಚಿಸುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಬರ್ಲಿನ್ನಿನ ಫುಝೆಜ್ಜೆ ಜುಹೆರ್ಬೊಜ್ನಲ್ಲಿ ಪ್ರಕಟವಾಗಿರುವಂತಹ ಲೇಖನದಲ್ಲಿ ಅವರು ಹೀಗೆ ಹೇಳುತ್ತಾರೆ